ಈ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಸಾಕಾಗೋಯ್ತು ಸೊಸೆ ಬಂದ್ರು ಈ ಮನೆ ಕ್ಲೀನ್ ಮಾಡೋದ ತಪ್ಪಲೇ ಇಲ್ಲ ಅವಳು ಬರೀ ನಾಜುಕಾಗಿ ಅಡಿಗೆ ಮನೆ ಕೆಲಸ ನೋಡ್ಕೊಂತೀನಿ ಅಂತ ಬರೀ ಅಡಿಗೆ ಮನೆಯಲ್ಲೇ ಎದ್ಬಿಡ್ತಾಳೆ ಅದಕ್ಕೂ ಸರಿಯಾಗಿ ಹಾಕಲ್ಲ ಏನೋ ಒಂದ್ರಲ್ಲಿ ಉಪ್ಪಿರಲ್ಲ ಒಂದ್ರಲ್ಲಿ ಕಾವ ಇರಲ್ಲ ಒಂದ್ರಲ್ಲಿ ಸೀ ಇರಲ್ಲ ಒಂದ್ರಲ್ಲಿ ಉಡಿ ಇರಲ್ಲ ಈಗ ನೋಡಿ ಬೆಳಗ್ಗೆ ಹತ್ತುವರೆ ಆಯ್ತು ಇನ್ನು ಕೂಡ ತಿಂಡಿ ಕೊಟ್ಟಿಲ್ಲ ಕೇಳಿದ್ರೆ ಇನ್ನು ಮಾಡ್ತಾ ಇದೀನಿ ಕಡೀರಿ ಅಂತ ಹೇಳಿ ಸೊಸೆ ಮುದ್ದು ಏ ಸೊಸೆ ಮುದ್ದು ತಿಂಡಿ ಆಯ್ತಾ ಇನ್ನೊಂದು ಐದು ನಿಮಿಷ ನನಗೆ ಅತ್ತೆ ಬೇಗ ಬೇಗ ಮಾಡ್ಬಿಡ್ತೀನಿ ಹ್ಞೂ ಗಂಟೆ ಹತ್ತೂವರೆ ಆಯಿತು ಎಲ್ಲರ ಮೊದಲು ತಿಂಡಿ ತಿಂದು ಟೀ ಕುಡಿದು ಆಗಲೇ ಒಂದು ರೌಂಡ್ ನಿದ್ದೆ ಮಾಡ್ತಿದ್ದಾರೆ ನಮ್ಮಲ್ಲಿ ಇನ್ನ ತಿಂಡಿನೇ ತಿಂಡಿಲ್ಲ ಆ ಕಂಪ್ಲೂನ್ ಮನೇಲಿ ತಿಂಡಿ ಅಡುಗೆ ಎಲ್ಲ ಮುಗಿಸಿ ಕೂತವ್ರೆ ಫೋನ್ ಮಾಡೋಳೆ ಏನು ಮಾಡಿದ್ರಿ ತಿಂಡಿ ಅಡುಗೆ ಏನು ಮಾಡ್ತಿದ್ದೀರಾ ಅಂತ ಸದ್ಯ ನನಗೆ ತಿಂಡಿ ಏನು ಅಂತಾನೆ ಗೊತ್ತಿಲ್ಲ ಇನ್ನು ಅಡುಗೆ ಏನು ಅಂತ ಹೆಂಗೆ ಹೇಳಿ ಅದು ಅತ್ತೆ ಇವತ್ತು ಲೇಟ್ ಆಗೋಯ್ತಲ್ಲ ಪೂಜೆ ಪುನಸ್ಕಾರ ಅಂತ ಹಂಗಾಗಿ ನಾನು ಉಪ್ಪಿಟ್ಟು ಮಾಡೋಣ ಅಂತ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಹ್ಮ್ ಸರಿ ಅದನ್ನೇ ಬೇಗ ಬೇಗ ಮಾಡ್ ಬಾ ಅಂದಾಗೆ ನೆನ್ನೆ ಉಪ್ಪು ಕಡಿಮೆ ಹಾಕಿದೆಯಲ್ಲ ಹಂಗ್ ಕಡಿಮೆ ಹಾಕಬೇಡ ಕರೆಕ್ಟ್ ಆಗಿ ಹಾಕೊಂಡು ಬಾ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿರ್ಬೇಕು ನಂಗೆ ಸರಿ ಅತ್ತೆ ನೀವ್ ಮಾಡ್ತೀನಿ ಅತೇ ಅತ್ತೆ ಒಳಗ್ ಬನ್ನಿ ಉಪ್ಪಿಟ್ಟು ರೆಡಿ ಇದೆ ಹ್ಮ್ ಅದನ್ನ ಹೆಂಗ್ ಮಾಡಿ ದಬಾ ಕೊಡೋ ನಾನು ನೋಡ್ತೀನಿ ಒಂದೂವರೆ ಗಂಟೆ ತಗೊಂಡಿದ್ದಾಳೆ ಹತ್ತು ನಿಮಿಷದಲ್ಲಿ ಮಾಡುವಂತ ಉಪ್ಪಿಟ್ನ ತಗೊಳ್ಳಿ ತರ್ಕಾರಿ ಉಪ್ಪಿಟ್ಟು ಮಾಡಿದ್ದೀನಿ ಸದ್ಯ ನೋಡಕ್ಕಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಇವತ್ತಾದರೂ ಚೆನ್ನಾಗಿ ಮಾಡಿದಳೆ ಅನ್ಕೊಂತೀನಿ ದೇವ್ರೆ ಚೆನ್ನಾಗಿಲ್ಲಪ್ಪ ನಂಗಂತೂ ತುಂಬಾ ಹೊಟ್ಟೆ ಹಸು ಇದೆ ಇದನ್ನ ತಿಂದು ಟೀ ಕುಡಿದು ನಿದ್ದೆ ಮಾಡಿದ್ರೆ ಆಹಾ ಸ್ವರ್ಗಕ್ಕೆ ಮೂರೇಗೇನು ಸೊಸೆ ಮುದ್ದು ಏನೇ ಉಪ್ಪಿಟ್ಟಲ್ಲಿ ಇಷ್ಟೊಂದು ಉಪ್ಪು ಸುರಿದಿಟ್ಟಿದ್ಯಾ ಅದು ಅದು ನೀವು ಹೇಳ್ದಾಗೆ ಹಾಕಿದೀನಲ್ಲ ಏನ್ ನಾನು ಹೇಳ್ದಾಗ ಹಾಕಿರೋದು ನಿನ್ ಪಿಂಡ ನಾನೇನಾದ್ರು ಉಪ್ಪಿಟ್ಟಿಗೆ ಉಪ್ಪು ಜಾಸ್ತಿ ಹಾಕು ಅಂತ ಹೇಳಿದೀನ ಕರೆಕ್ಟಾಗಿ ಹಾಕು ಹಾಕುವಂತಾನೆ ಹೇಳಿದ್ದು

ಸರಿ ಸರಿ ನನಗಂತೂ ತುಂಬ ಹೊಟ್ಟೆ ಇದೆ ಇವಾಗ ನೀನು ಮತ್ತೆ ಅಡುಗೆ ಮಾಡೋವರೆಗೂ ನಾನು ಕಾಯೋಕ್ಕಾಗಲ್ಲ ಅದೆಲ್ಲೂ ಆರ್ಡ್ರ್ ಮಾಡ್ತೀಯಲ್ಲ ನೀನು ಫೋನ್ ತಗೊಂಡು ಹಂಗೆ ಆರ್ಡ್ರ್ ಮಾಡು ಸರಿ ಅತ್ತೆ ಹಾಗೆ ಮಾಡ್ತೀನಿ ಹಾಗಾಗಿ ಏನು ಆರ್ಡ್ರ್ ಮಾಡಿ ನಾನು ನಿಮಗೆ ಸದ್ಯಕ್ಕೆ ನನಗೆ ಇಡ್ಲಿ ವಡೆ ಸಾಂಬಾರು ಆರ್ಡ್ರ್ ಮಾಡು ಹಾಗೆ ನಿನ್ನ ಮಾವನ್ನೂ ಮರಿಬೇಡ ಅವ್ರಿಗೂ ನಿಮಗೂ ಎಲ್ಲ ಸೇರಿ ಆರ್ಡ್ರ್ ಮಾಡು ಸರಿ ಅತ್ತೆ ಹಾಗೆ ಮಾಡ್ತೀನಿ ಏನಿನ್ನ ಫೋನ್ನ ಹಾಗೆ ಕಿವಿಯಲ್ಲಿ ಇಟ್ಕೊಂಡು ಅದನ್ನ ಅದನ್ನು ಆದರೂ ಬೇಗ ಆರ್ಡ್ರ್ ಮಾಡು ಕೊಡು ಅಂದ್ರೆ ನಾನೇ ಮಾಡ್ತೀನಿ ಅದು ಅತ್ತೆ ಹಾಗಲ್ಲ ಅವ್ರಿನ್ನ ಏನೇನೋ ಹೇಳ್ತಾ ಇದ್ದಾರೆ ಅದು ಅತ್ತೆ ನಾನೇ ಮಾಡ್ತಿದ್ನಲ್ಲ ನಿಮಗೆ ಈ ಆಪ್ಷನ್ಸ್ಗಳೆಲ್ಲ ಗೊತ್ತಾಗಲ್ಲ ಅತ್ತೆ ಅದು ಎಂತದ್ದು ನಾನು ಕಂಡಿಲ್ಲದೆ ಇರೋ ಆಪ್ಷನ್ಸ್ ಸುಮ್ಮನೆ ಮಾಡ್ತಾ ಇದ್ದೀನಿ ನಾನು ನಮಸ್ಕಾರ ಗ್ರಾಹಕರಿಗೆ ಕರ್ನಾಟಕ ಬ್ರ್ಯಾಂಡ್ಗೆ ಸ್ವಾಗತ ನಿಮ್ಮ ಆರ್ಡರ್ ಅನ್ನು ಬುಕ್ ಮಾಡಲು ಒಂದನ್ನು ಒತ್ತಿ ನಿಮ್ಮ ಆರ್ಡರ್ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಲು ಎರಡನ್ನು ಒತ್ತಿ ಅದೇ ಒಂದೊತ್ತಿ ಒಂದೊತ್ತಿ ಏ ನಂಗೆ ಗೊತ್ತು ಸುಮ್ಕಿರ ಮಿ ನೀನು ಹಾ ಒಂದೊತ್ತಿದ್ದೀನಿ ನೋಡಿಗ ಬೆಳಕಿನ ಉಪಹಾರ ಬೇಕಾದಲ್ಲಿ ಒಂದನ್ನು ಒತ್ತಿ ಮಧ್ಯಾಹ್ನದ ಭೋಜನ ಬೇಕಾದಲ್ಲಿ ಎರಡನ್ನು ಒತ್ತಿ ರಾತ್ರಿಯ ಊಟಕ್ಕೆ ಮೂರನ್ನು ಒತ್ತಿ ಅತೆ ಅತೆ ಒಂದು ನೀನ್ ರಮಿ ಆಗ್ವಾಗ್ಲಾ ಅದನ್ನೇ ಹೇಳ್ಬೇಡ ನೀನು ಹೇಳ್ತೀಯ ಬೆಳಗಿನ ಉಪಹಾರವನ್ನ ಆಯ್ಕೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಈಗ ಹೇಳುವ ಯಾವುದಾದರೂ ಆಯ್ಕೆ ಮಾಡಿಕೊಳ್ಳಿ ಖಾರ ಭಾತ್ ಬೇಕಾದಲ್ಲಿ ಒಂದನ್ನು ಒತ್ತಿ ಬಿಸಿಬೇಳೆ ಬಾತ್ ಬೇಕಾದಲ್ಲಿ ಎರಡನ್ನು ಒತ್ತಿ ನಾರ್ಮಲ್ ರೈಸ್ ಭಾತ್ ಬೇಕಾದಲ್ಲಿ ಮೂರನ್ನು ಒತ್ತಿ ಇಡ್ಲಿ ವಡೆ ಸಾಂಬಾರ್ ಬೇಕಾದಲ್ಲಿ ನಾಲ್ಕನ್ನು ಒತ್ತಿ ಮಸಾಲಾ ದೋಸೆ ಬೇಕಾದಲ್ಲಿ ಐದನ್ನು ಒತ್ತಿ ಪ್ಲೇನ್ ದೋಸೆ ಬೇಕಾದಲ್ಲಿ ಆರನ್ನು ಒತ್ತಿ ಸೆಟ್ ದೋಸೆ ಬೇಕಾದಲ್ಲಿ ಏಳನ್ನು ಒತ್ತಿ ಈರುಳ್ಳಿ ದೋಸೆ ಬೇಕಾದಲ್ಲಿ ಎಂಟನ್ನು ಒತ್ತಿ ಹ್ಮ್ ನಂಗೆ ಇಡ್ಲಿ ಒಡೆ ಸಾಂಬಾರು ಬೇಕು ಒಂದು ಮೂರು ಪ್ಲೇಟ್ ಸಾಕು ಸದ್ಯಕ್ಕೆ ಆಮೇಲೆ ನನ್ನ ಸ್ನೇಹಿತರೆಲ್ಲರೂ ಬಂದಾಗ ಮತ್ತೆ ಮಧ್ಯಾಹ್ನಕ್ಕೆ ಏನಾದ್ರು ಆರ್ಡರ್ ಮಾಡೋಣ ಈಗ ಒಂದು ಪ್ಲೇಟ್ ಬೇಕಾದಲ್ಲಿ ಒಂದನ್ನು ಒತ್ತಿ ಎರಡು ಪ್ಲೇಟ್ ಬೇಕಾದಲ್ಲಿ ಎರಡನ್ನು ಒತ್ತಿ ಮೂರು ಪ್ಲೇಟ್ ಬೇಕಾದಲ್ಲಿ ಮೂರನ್ನು ಒತ್ತಿ ನಾಲ್ಕು ಪ್ಲೇಟ್ ಬೇಕಾದಲ್ಲಿ ನಾಲ್ಕನ್ನು ಒತ್ತಿ ನಿಮ್ಮ ಆರ್ಡರ್ ಏನಾದರೂ ತುಂಬಾ ಜನಕ್ಕೆ ಬೇಕಾದಲ್ಲಿ ಅಂದರೆ ನೂರು ಜನಕ್ಕೆ ಬೇಕಾದಲ್ಲಿ ಒತ್ತಿ ಹಾ ಹಾ ನಮ್ಗೆ ಜನಕ್ಕೆ ಇಡ್ಲಿ ವಡೆ ಸಾಂಬಾರು ಹಾಗಾಗಿ ಆಪ್ಷನ್ ಐದು ಈಗ ನಿಮ್ಮ ಆರ್ಡರ್ ಬುಕ್ ಮಾಡಲಾಗಿದೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆರ್ಡರ್ ಬಂದು ನಿಮ್ಮ ಮನೆ ಸೇರಲಿದೆ ಕರ್ನಾಟಕ ಗ್ರಾಂಡ್ಗೆ ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ನೋಡ್ದೇನೆ ಸೊಸ ಮುದ್ದು ನಂಗೆ ಆರ್ಡರ್ ಪ್ಲೇಸ್ ಮಾಡಕ್ಕೆ ಬರಲ್ಲ ಅಂತ ಅಂತಿದ್ಯಾ ನನಗೂ ಇಂಗ್ಲಿಶು ಬರುತ್ತೆ ಆರ್ಡರ್ ಪ್ಲೇಸ್ ಮಾಡಕ್ಕೆ ಬರುತ್ತೆ ಮೊದಲು ಹೋಗಿ ನೀನು ಉಪ್ಪಿಟ್ಟು ಹೆಂಗ್ ಮಾಡೋದು ಅಂತ ಸರಿಯಾಗಿ ತಿಳ್ಕೊ ಹೋಗೋ ಅದು ಅದೇ ನೀವು ಮೂರ್ ಜನಕ್ಕೆ ಆರ್ಡರ್ ಮಾಡೋ ಬದಲು ನೂರ್ ಜನಕ್ಕೆ ಆರ್ಡರ್ ಮಾಡ್ಬಿಟ್ಟಿದ್ದೀರಾ ಏ ಅದೇನು ನಿಂಗೆ ಹೊಟ್ಟೆ ಊರಿನ ನನಗೂ ಸರಿಯಾಗಿ ಕಿವಿ ಕೇಳಿಸುತ್ತೆ ನಾನು ಮೂರು ಜನಕ್ಕೆ ಆರ್ಡರ್ ಮಾಡಿದ್ದು ನೂರ ಜನಕ್ಕೆ ಯಾಕೆ ಆರ್ಡರ್ ಮಾಡಲಿ ನೂರು ಜನಕ್ಕೆ ಆಪ್ಷನ್ನೇ ಇರಲಿಲ್ಲ ಅಲ್ಲಿ ಅಲ್ಲ ಅತ್ತೆ ಅದು ಆಪ್ಷನ್ ಐದು ಬಂದ್ಬಿಟ್ಟು ನೂರು ಜನಕ್ಕೆ ಅಂತ ಇದ್ದಿದ್ದು ನೀವು ತಪ್ಪಾಗಿ ಮೂರು ಜನಕ್ಕೆ ಅಂತ ಕೇಳಿಸ್ಕೊಂಬಿಟ್ಟಿದ್ದೀರಾ ಹ್ಞೂ ಏನೇನೋ ಹೇಳಬೇಡ ಈ ಹೆಂಗಿರೋ ಆರ್ಡರ್ ಬರುತ್ತಲ್ಲ ಅವಾಗ ಗೊತ್ತಾಗುತ್ತೆ ಮೂರು ಜನಕ್ಕೆ ಸರಿಯಾಗಿ ಮಾಡಿದ್ದೀನೋ ಇಲ್ವೋ ಅಂತ ಏನ್ ನಡೀತಾ ಇದೆ ಇಲ್ಲಿ ಅತ್ತೆ ಸೊಸೆ ಇಬ್ಬರು ಸೇರ್ಕೊಂಡು ಏನೋ ಆರ್ಡರ್ ಮಾಡಿದಾಗಿದೆಯಲ್ಲ ಅನ್ಸುತ್ತೆ ನಿಮ್ ಸೊಸೆ ಉಪ್ಪಿಟ್ಟು ಮಾಡು ಅಂದ್ರೆ ಅದಕ್ಕೆ ಉಪ್ಪು ಜಾಸ್ತಿ ಹಾಕೊಂಡ್ ಬಂದಿದ್ದಾಳೆ ಅದನ್ನ ಬಾಯಿ ಇಡಕ್ ಆಗ್ತಿಲ್ಲ ಹಂಗಾಗಿ ಇಡ್ಲಿ ವಡೆ ಸಾಂಬಾರ್ ಆರ್ಡರ್ ಮಾಡಿದೀನಿ ನಮ್ಮ ಮೂರು ಜನಕ್ಕೆ ಸದ್ಯ ಆರ್ಡರ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ಯಾ ನನಗೂ ತುಂಬಾ ಹೊಟ್ಟೆ ಹಸುವಾಗ್ತಾ ಇದೆ ಸೊಸೆ ನೋಡಿ ಈಗ ಫೋನ್ ಬಂದೇ ಬಿಟ್ಟು ನಮಸ್ಕಾರ ಕರ್ನಾಟಕ ಗ್ರ್ಯಾಂಡ್ ಇಂದ ಕರೆ ಮಾಡ್ತಾ ಇದೀವಿ ಅದು ನೀವು ನೂರ್ ಜನಕ್ಕೆ ಇಡ್ಲಿ ವಡೆ ಸಾಂಬಾರ್ ಆರ್ಡರ್ ಮಾಡಿದಿರಲ್ಲ ಹಾಗಾಗಿ ನಾವು ಕನ್ಫರ್ಮೇಷನ್ ತಗೋಬೇಕಾಗಿತ್ತು ಕನ್ಫರ್ಮೇಷನ್ ಎಂತದ್ದು ನಮಗೆ ಬೇಕಾಗಿರುತ್ತೆ ಅಲ್ವಾ ನಿಮ್ಗೆ ಆರ್ಡರ್ ಮಾಡಿರೋದು ಬೇಗ ಬೇಗ ಕಳಿಸ್ಕೊಡಿ

ಈಗ ನೋಡ್ತಾ ಇರಿ ಇರೋ ಇಬ್ರು ನಾನು ಹೆಂಗೆ ಮಾತಾಡ್ತೀನಿ ಅಂತ ಹಲೋ ಯಾರು ಮಾತಾಡ್ತಾ ಇರೋದು ಸರ್ ನಾವು ಕರ್ನಾಟಕ ಗ್ರ್ಯಾಂಡ್ ಇಂದ ಕರೆ ಮಾಡ್ತಾ ಇದ್ದೀವಿ ನಾನು ಈಗ ಮುಂಚೆ ಮೇಡಮ್ ಅವ್ರ ಹತ್ರ ಮಾತಾಡ್ತಾ ಇದ್ದೆ ಅವರು ನೂರು ಜನಕ್ಕೆ ಇಡ್ಲಿ ವಡೆ ಸಾಂಬಾರ್ ಆರ್ಡ್ರ್ ಮಾಡಿದ್ದಾರೆ ಹಾಗಾಗಿ ಆರ್ಡರ್ ಕನ್ಫರ್ಮೇಷನ್ ಬೇಕಾಗಿತ್ತು ಏನು ಈ ಮುಂಚೆ ಮೇಡಮ್ ಅವ್ರ ಹತ್ರ ಮಾತಾಡ್ತಾ ಇದ್ರ ಅದು ನನಗೆ ನಾಲ್ಕು ಜನ ಹೆಂಡ್ತಿದ್ದೀರಿ ತಾರೆ ನೀವ್ ಯಾವ ಹೆಂಡತಿ ಹತ್ರ ಮಾತಾಡ್ತಾ ಇದ್ರಿ ಮೊದಲನೇ ಹೆಂಡತಿ ಅವರ ಹತ್ರನ ಎರಡನೇ ಹೆಂಡತಿ ಅವರ ಮೂರನೇ ಹೆಂಡತಿ ಅವರ ಅಥವಾ ನಾಲ್ಕನೇ ಹೆಂಡತಿ ಅವರ ಹತ್ರನ ಸರಿ ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ಸುತ್ತೆ ನಾನು ನಿಮ್ ಸೊಸೆ ಅವರ ಹತ್ರ ಅನ್ಸುತ್ತೆ ಹೌದಾ ನನಗೆ ಹಾಗಾದ್ರೆ ಎಂಟು ಜನ ಸೊಸೆಯರಿದ್ದಾರೆ ನೀನ್ ಯಾವ ಸೊಸೆ ಹತ್ರ ಮಾತಾಡ್ತಾ ಇದ್ದೆ ಮೊದಲನೇ ಸೊಸನ ಎರಡನೇ ಸೊಸನ ಮೂರನೇ ಸೊಸನ ನಾಲ್ಕನೇ ಸೊಸನ ಐದನೇ ಸೊಸನ ಆರನೇ ಸೊಸನ ಏಳನೇ ಸೊಸನ ಎಂಟನೇ ಸೊಸನ ನಾನು ಯಾರಿಗೆ ಫೋನ್ ಕೊಡ್ಲಿ ಇವಾಗ ಇದೊಳ್ಳೆ ಹುಚ್ಚರು ಸಂತೆ ಆಗೋಯ್ತಲ್ಲ ನನಗೆ ಆಪ್ಷನ್ಸ್ ಕೊಡ್ತಿದ್ದಾನೆ ನಾಲ್ಕು ಜನ ಹೆಂಡ್ತಿರಂತೆ ಎಂಟು ಜನ ಸೊಸೆದಿರಂತೆ ಇವ್ರು ಆರ್ಡ್ರು ಬೇಡ ಏನು ಬೇಡ ಮೊದಲು ಇಲ್ಲಿಂದ ಎಸ್ಕೇಪ್ ಆದರೆ ಸಾಕು ಈ ಫೋನ್ ಡಿಸ್ಕನೆಕ್ಟ್ ಹಲೋ ಹಲೋ ಸದ್ಯ ಅವನು ಆರ್ಡ್ರ್ ಕ್ಯಾನ್ಸಲ್ ಮಾಡ್ದೆ ಅನ್ಸುತ್ತೆ ಹೆಂಗೆ ನಾನು ಈಗ ಮನೇಲೆ ಏನಾದರೂ ಉಪ್ಪಿಟ್ಟು ಅವ್ಲಕ್ಕಿನ ಮಾಡಿ ಅದನ್ನೇ ತಗೊಂಡ್ ಬನ್ನಿ ಎಲ್ಲರೂ ಬೇಗ ತಿನ್ನೋಣ ಆಯ್ತು ಮಾವಾ ನಾನು ಹೋಗಿ ಅವಲಕ್ಕಿ ಮಾಡ್ಕೊಂಡ್ ಬರ್ತೀನಿ ಸಸೆ ಮುದ್ದು ಈಗ್ಲಾದ್ರೂ ಹೋಗಿ ಅವಲಕ್ಕಿಗೆ ಕರೆಕ್ಟಾಗಿ ಏನೇನು ಹಾಕಬೇಕು ಅದನ್ನೇ ಹಾಕಿ ತಗೊಂಡ್ಬಾಮ ನಾನು ಅದನ್ನ ಹಾಕು ಇದನ್ನ ಹಾಕು ಅಂತ ಏನು ಹೇಳಲ್ಲ ನಿಂಗೆ ಇಷ್ಟ ಬಂದಂಗೆ ಯಾವ್ಯಾವ ಸಾಮಾನು ಹಾಕ್ಬೇಕು ಅದನ್ನೇ ಹಾಕೊಂಡು ತಗೊಂಡ್ಬಾ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಡ್ರಾಮಾ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಜೊತೆಗೆ ಇನ್ನೂ ಕೂಡ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾವು ಹೀಗೆ ಹೆಚ್ಚೆಚ್ಚು ವಿಡಿಯೋಗಳನ್ನು ನಿಮ್ಗೆ ತೋರಿಸ್ತಾ ಇರ್ತೀವಿ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಬಾಯ್